ರಾಜ್ಯೋತ್ಸವ ದಿನ ಬಹಳ ಕಡೆ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ರು ಎರಡು ಮೂರು ಕಡೆ ಆ ಸೆಲೆಬ್ರೇಷನ್ ಟೈಮಲ್ಲಿ ಏನು ಆಚರಣೆ ಟೈಮಲ್ಲಿ ಛತ್ರಿ ಹಿಡ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಬಂತು ಛತ್ರಿ ಹಿಡ್ಕೊಂಡು ಲಾಗಾಯಿಸುವಂತ ಪರಿಸ್ಥಿತಿ ಅವತ್ತು ಹೇಳ್ತಾ ಇದ್ದೆ ಎಂತ ಸುಭಿಕ್ಷವಾದ ಕಾಲ ಬಂದಿದೆ ಕೋಲಾರ್ನಲ್ಲಿ ಅಂದ್ರೆ ಹಿಂದೆ ನಾವು 2006-07 ಮೈಸೂರು ಪೊಲೀಸ್ ಅಕಾಡೆಮಿಯಲ್ಲಿ ಇರಬೇಕಾದ್ರೆ ಕೊಡಗು ಮಂಗಳೂರಲ್ಲಿ ಮಾತ್ರ ಛತ್ರಿ ಹಿಡ್ಕೊಂಡು ಲಾಗಾಯಿಸ್ಕೊಂಡು ರಾಜ್ಯೋತ್ಸವ ಮಾಡ್ತಾ ಇದ್ರು ಕೊಡಗಿನಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮಂಗಳೂರಿನಲ್ಲಿ ಕೋಲಾರ ಕೂಡ ಈಗ ಕೊಡಗು ಚಿಕ್ಕಮಂಗ್ಳೂರಿಗೆ ಏನು ಬರ್ತಾಗಿಲ್ಲ ಅಲ್ವಾ ಯಾರಾದ್ರೂ ಕೋಲಾರ ಹಳೆ ಕೋಲಾರ ಅಂತಾರ ಕೋಲಾರ ಕೂಡ ಈಗ ಚಿಕ್ಕಮಂಗ್ಳೂರು ಮಲೆನಾಡಿನ ಭಾಗ ಆಗಿದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪಾಪ ಜಯದೇವರು ಮೂರು ದಿನದಿಂದ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮಾಡಿ ಕಡೆಗೆ ಇಂದೋರ್ಗೆ ಶಿಫ್ಟ್ ಮಾಡಿ ಇವತ್ತು ಈ ಕನ್ನಡ ರಾಜ್ಯೋತ್ಸವವನ್ನು ವಿನೂತನವಾಗಿ ನಿಮ್ಮನ್ನೆಲ್ಲ ಕರೆದು ನಿಮಗೆ ಸಮವಸ್ತ್ರ ನೀಡೋ ಮುಖಾಂತರ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನಿಮ್ಮೆಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಲ್ಲಿಂದ ಗಣೇಶಣ್ಣ ಮಾತಾಡಿದ್ರು ನಮ್ಮ ರಾಜೇಂದ್ರ ಮಾತಾಡಿದ್ರು ಜಯದೇವರು ಮಾತಾಡ್ತಾ ಇದ್ರು ನಿಮ್ಮ ಬಗ್ಗೆ ಆಟೋ ಚಾಲಕರು ಮತ್ತೆ ಅವರ ಏನು ಸಮವಸ್ತ್ರ ಇದೆ ಆ ಸಮವಸ್ತ್ರದ ಬಗ್ಗೆ ಯಾಕೆ ಕಾಕಿ ಇದೆ ಅಂದ್ರೆ ಬಹಳ ಬಹಳ ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ ಏನೇನೋ ಅದಕ್ಕೆ ಅರ್ಥಗಳು ಕೊಡ್ತಾರೆ ಬಹಳ ಅರ್ಥಪೂರ್ಣವಾದ ಒಂದು ವ್ಯಾಖ್ಯಾನ ಅಂದ್ರೆ ಕಾಕಿ ಜಾತಿ ಕುಲ ಭೇದ ಆಸ್ತಿ ಅಂತಸ್ತು ಇದನ್ನೆಲ್ಲ ಮೀರಿದಂತ ಒಂದು ಸಮವಸ್ತ್ರ ಅಲ್ವಾ ಯಾರು ಮಾತಾಡ್ತಾ ನಿಮ್ದು ಯಾವ ಯಾವ ಕುಲ ಯಾವ ಮತ ಯಾವ ನಿಮ್ಮನ್ನು ಪೂಜಿಸ್ತಿದೆ ಸಾವುಕಾರ ಬರೋಣ ಅಂತ ಕೇಳ್ತೀರ ಇಲ್ವಲ್ಲ ಅದರ ಅರ್ಥ ಪೊಲೀಸ್ನವರು ಅಷ್ಟೇ ಪೊಲೀಸ್ ಯೂನಿಫಾರ್ಮ್ ಹಾಕಿದ ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಜಾತಿ ಇರೋದಿಲ್ಲ ಕುಲ ಇರೋದಿಲ್ಲ ಮತ ಇರೋದಿಲ್ಲ ಅದನ್ನ ಹೊರತುಪಡಿಸಿ ಪೊಲೀಸ್ನವರು ಕೂಡ ಕೆಲಸ ಮಾಡ್ತಾರೆ ಮಿಲಿಟರಿನಲ್ಲಿ ಅಷ್ಟೇ ಅವರ ಮೂಲ ದೇಯ ಅವರ ಕರ್ತವ್ಯ ಸೊ ಇದು ಖಾಕಿ ಯೂನಿಫಾರ್ಮ್ನ ಮಹಿಮೆ ಅಂಥದ್ದೊಂದು ಯೂನಿಫಾರ್ಮ್ನ ಸರ್ಕಾರ ನಿಮಗೆ ಒಂದು ಪ್ರಿಸ್ಕ್ರೈಬ್ ಮಾಡಿ ನೀವು ಕಂಪಲ್ಸರಿ ಯೂನಿಫಾರ್ಮ್ ಹಾಕೊಂಡು ಓಡಾಡಬೇಕು ಗಾಡಿ ಓಡಿಸ್ಬೇಕು ಅಂತ ನಿಮ್ಮೊಂದು ಕಾನೂನನ್ನು ಮಾಡಿದ್ದಾರೆ ಆದರೆ 80-90% ಜನ ಅದನ್ನ ಫಾಲೋ ಮಾಡ್ತೀವಿ ಇನ್ನೊಂದು 5% ತೆಗೆದು ಹೆಗಲ ಮೇಲೆ ಹಾಕೊಂಡು ಒಳಗಡೆ ಒಂದು ಕೆಂಪು ಶರ್ಟ್ ವೈಟ್ ಶರ್ಟ್ ಹಾಕೊಂಡು ಸೈ ಇಲ್ಲ ಗಾಡಿ ಓಡಿಸ್ಕೊಂಡು ಅಲ್ವಾ ಅವ್ರಿಗೆ ಹೊಟ್ಟೆ ತುಂಬಿರುತ್ತೆ ಯೂಶ್ವಲಿ ಆಟೋ ಓಡಿಸೋದು ಬಹಳ ಮನೆ ಕಡೆ ಸಮೃದ್ಧಿಯಾಗಿದ್ದು ಸಮೃದ್ಧವಾಗಿತ್ತು ಏನು ಆಟೋ ಓಡಿಸ್ತೀರಾ ಇಲ್ವಲ್ಲ ಸಂಸಾರ ಸಲಹೋದಕ್ಕೆ ಮಕ್ಕಳನ್ನ ಸಾಕೋದಕ್ಕೆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕೆ ನಾವು ಒಂದು ಆಟೋ ಓಡಿಸೋದು ಮತ್ತೆ ಅದೊಂದು ವೃತ್ತಿ ಮಾಡ್ಕೊಂಡಿದ್ವಿ ಅಲ್ವಾ ಈ 2% ಯಾರು ಗೊತ್ತಾ ಹೊಟ್ಟೆ ತುಂಬಿ ಎಲ್ಲ ನೋಡಿ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಬಂದು ಸ್ಟ್ಯಾಂಡ್ ಅಲ್ಲಿ ಹಾಕೊಂಡು ಡೆಲ್ಲಿಯಿಂದ ಬೆಂಗಳೂರು ಮಾತಾಡ್ಕೊಂಡು ಡೆಲ್ಲಿಯಿಂದ ಬೆಂಗಳೂರು ಮಾತಾಡ್ಕೊಂಡು ಅವ್ರಿಗೇನೋ ಹಿಂದೆ ಏನೋ ವೃತ್ತಿ ಇರುತ್ತೆ ಆ ವೃತ್ತಿಯಲ್ಲಿ ಪ್ರಮೋಷನ್ ಬಂದಂಗೆ ಬಂದು ಕೂತ್ಕೊಂಡು ಒಳ್ಳೆಯವರು ಕೆಟ್ಟಿಸಿರ್ತಾರೆ ದಯವಿಟ್ಟು ಆ ರೀತಿ 2% ಇದ್ರೆ ನಿಮ್ಮ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕು ನಮ್ದು ಸೀಕ್ರೆಟ್ ಹೇಳ್ಬಿಡ್ತೀನಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಬರೀ ಪೊಲೀಸ್ ಒಂದು ಇಲಾಖೆ ಒಂದೇ ಕೆಲಸ ಮಾಡ್ತಾ ಇಲ್ಲ ನಾನು ಈ ಜಿಲ್ಲೆಗೆ ರಿಪೋರ್ಟ್ ಮಾಡ್ಕೊಂಡಾಗ ಮೊದಲನೇ ದಿವಸ ನಾನು ಹೇಳಿದ್ದೆ ನನ್ನ ವೃತ್ತಿ ಜೀವನದಲ್ಲಿ ಬಹಳ ಕಷ್ಟಕರ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯಲ್ಲಿ 3 ವರ್ಷ ಕೆಲಸ ಮಾಡ್ತಿರ್ಬೇಕಾದ್ರೆ ಬಹಳ ಕ್ರಿಟಿಕಲ್ ಸಿಚುವೇಶನ್ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ಸಂದರ್ಭದಲ್ಲಿ ನನಗೆ ಗುಪ್ತವಾದ ಮಾಹಿತಿ ಕೊಡ್ತಾ ಇದ್ದಿದ್ದು ಕೆಲವು ಪತ್ರಕರ್ತ ಸ್ನೇಹಿತರು ರಾಮನಗರದಲ್ಲಿ 3 ವರ್ಷ ಅಲ್ಲಿ ಕೆಲಸ ಮಾಡಿ ನನ್ನ ಬುನಾದಿ ಹಾಕಿದ್ದಕ್ಕೆ ಕಾರಣ ಕೆಲವು ಪತ್ರಕರ್ತರು ಇವತ್ತು ಹೇಳ್ತೀನಿ ಕೇಳಿ ಅವತ್ತು ಇದನ್ನು ಹೇಳಕ್ ಆಗ್ತಿರ್ಲಿಲ್ಲ ಅವತ್ತು ಬೇರೆ ಸಂದರ್ಭ ಇತ್ತು ಇವತ್ತು ಇನ್ನೊಂದು ಹೇಳ್ತೀನಿ ಇವತ್ತಿಗೂ ರಾಮನಗರ
ಟೌನ್ ಹೋಗಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ, ಐಜೂರು ಬಸ್ ಸ್ಟ್ಯಾಂಡ್ ಅಂತ. ಅದಕ್ಕೆ ಐಜೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ದೇವರಾಜ್ ಸಾಹೇಬ್ ಬಂದಿದ್ರು, ದೇವರಾಜ್ ಅಂತಿದ್ರು ಡಿವೈಎಸ್ಪಿ ಅಂದ್ರೆ ಅಟೆನ್ಷನ್ ಬರಲಿಲ್ಲ ಆಟೋ ಡ್ರೈವರ್ಗಳು ಅಂದ್ರೆ ನನ್ನ ಹೆಸರು ಬದಲಾಯಿಸ್ತಾರೆ. ಅವರನ್ನ ಅಷ್ಟು ಪ್ರೀತಿಯಿಂದ ನಡೆಸ್ಕೊಂಡು ಅದರಲ್ಲಿ ಒಳ್ಳೆಯವರನ್ನ ಕೂರಿಸಿ ನನ್ನ ಪರ್ಸನಲ್ ನಂಬರ್ ಅವ್ರಿಗೆ ಕೊಟ್ಟು ರಾತ್ರಿ 12-1 ಗಂಟೆ ಆದ್ಮೇಲೆ ಯಾರು ಬಂದು ನಿಂತ್ಕೊಳ್ತಾರೆ ಅಲ್ಲಿ, ಯಾರಾದರೂ ಹೆಣ್ಮಗಳು ದಾರಿ ತಪ್ಪಿ ಬಂದಿದಾರ, ರಾತ್ರಿ ಯಾರಾದರೂ ವೆಹಿಕಲ್ ಅಲ್ಲಿ ಟೂಲ್ಸ್ ತಗೊಂಡು ಓಡಾಡ್ತಾರ, ಬಂದು ಧಮಕಿ ಹಾಕ್ತಾರ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನನಗೆ ಐಜೂರು ಬಸ್ ಸ್ಟ್ಯಾಂಡ್ ಇಂದ ಬರ್ತಾ ಇತ್ತು. ರಾಮನಗರ ಮೇನ್ ಅದು ಐಜೂರು ಬಸ್ ಸ್ಟ್ಯಾಂಡ್. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಪೊಲೀಸ್ ಇಲಾಖೆ ಏನ್ ಕರ್ತವ್ಯ ನಿರ್ವಹಿಸುತ್ತೆ ಅದರಲ್ಲಿ ನಿಮ್ಮದೇ ಆದಂತ ಒಂದು ಪಾತ್ರ ಕೂಡ ಇದೆ. ಎಷ್ಟೋ ಸರಿ ಎಲ್ಲೋ ಮರ್ಡರ್ ಆದಾಗ ರಾತ್ರಿ 12-1 ಗಂಟೆಗೆ ಆಟೋ ಸ್ಟ್ಯಾಂಡ್ ಹೋಗಿ ಯಾವ್ದಾದ್ರು ವೈಟ್ ಕಲರ್ ಟಾಟಾ ಸುಮೋ ಹೋಯ್ತಾ, ರೆಡ್ ಕಲರ್ ಸ್ಯಾಂಟ್ರೋ ಹೋಯ್ತಾ ಅಂತ ನಾವು ಕೇಳದೆ ನಿಮ್ಮನ್ನ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಲ್ವಾ? ಇತ್ತೀಚೆಗೆ ಕ್ಲಾಕ್ ಟವರ್ ಅಲ್ಲಿ ನಾವು ಒಂದಷ್ಟು ಜನ ಆಟೋ ಡ್ರೈವರ್ಗಳನ್ನ ಕರ್ಕೊಂಡು ಬಂದು ಅವರಿಂದ ಮಾಹಿತಿ ತಗೊಂಡು ಬೇರೆ ಯಾವ್ದೊಂದು ಕೇಸ್ ಪತ್ತೆ ಹಚ್ಚೋದ್ರಲ್ಲಿ ಬಹಳ ಅವ್ರನ್ನ ಒಂದ್ 2-3 ದಿವಸ ನಾನು ನಮ್ಮ ಜೊತೆ ಇಟ್ಕೊಂಡಿದ್ದೆ. ಅಂದ್ರೆ ಪಾಪ ಸಹಾಯ ಮಾಡೋರು, ಇಲ್ಲ ಸರ್ ಇದು ಹಿಂಗಿತ್ತು, ಇದ ಈ ಗಾಡಿ ನಾನು ನೋಡಿ ಅಂದ್ರೆ, ಇಲ್ಲ ಸರ್ ಈ ಗಾಡಿ ಅಲ್ಲ ಇದು ಹಿಂಗಿತ್ತು. ಯಾಕಿದೆ ಹೇಳಿದೆ ಅಂದ್ರೆ, ನಿಮ್ಮದೇ ಆದಂತ ಕೊಡುಗೆ ಕೂಡ ಕಾನೂನು ವ್ಯವಸ್ಥೆ ಕಾಪಾಡೋದ್ರಲ್ಲಿದೆ. ಸೊ ಹಾಗಾಗಿ ಆ ರೀತಿ ಏನಾದರೂ ನಿಮ್ಮ ಗಮನಕ್ಕೆ ಬಂದ್ರೆ ಧೈರ್ಯವಾಗಿ ಯಾವ ಪೊಲೀಸ್ ಅಧಿಕಾರಿ ಮೇಲೆ ನಿಮಗೆ ನಂಬಿಕೆ ಇದೆ, ಸ್ಥಳೀಯ ಅಧಿಕಾರಿ ಮೇಲೆ, ಅಧಿಕಾರಿ ಸರ್ ಹಿಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ನೋಡಿ ಸರ್ ಅಂತ ಹೇಳುವಂತ ಜವಾಬ್ದಾರಿ ಕೂಡ ನಿಮ್ಮೇಲೆ. ಇದ್ರ ಜೊತೆಗೆ ರಾಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಪೊಲೀಸ್ನವ್ರು ಫೈನ್ ಹಾಕಿ ತೊಂದರೆ ಕೊಡ್ತಾರೆ. ಫೈನ್ ಹಾಕೋದು ತೊಂದರೆ ಅಲ್ಲ, ಕೆಲಸ. ನಾವು ಫೈನ್ ಹಾಕೋದು ನಮ್ಗೇನೇನು ಲವ್ ಬರುತ್ತಾ, ನಮ್ಗೇನು ತೃಪ್ತಿ ಆಗುತ್ತಾ, ಸ್ವೀಟ್ ತಿಂದಷ್ಟು ತೃಪ್ತಿ ಆಗುತ್ತಾ, ಇಲ್ಲ ಹೇಳಿ. ದಯವಿಟ್ಟು ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಯಾಕೆ ಎನ್ಫೋರ್ಸ್ಮೆಂಟ್ ಮಾಡಬೇಕು ಅಂದ್ರೆ, ಆಗೋದು ಬೇಡ, ಬಟ್ ಆಗಿದವಳ ಆಕ್ಸಿಡೆಂಟ್ಸ್ ಆಟೋ ಹೋಗ್ತಾ ಹೋಗ್ತಾ ಟಾಪ್ ಅಲ್ಲ ಒಬ್ಬರೇ ಇಬ್ಬರಿಗೂ ಗಾಯಗಳಾಗಿ ಇನ್ನೊಂದು ಏನಾದ್ರು ಎಕ್ಸ್ಟ್ರೀಮ್ ಆಕ್ಸಿಡೆಂಟ್ ಆಗುತ್ತಲ್ವಾ? ಏನಾದರೂ ಆ ರೀತಿ ತೊಂದರೆ ಆದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನಾದ್ರು ಗೊತ್ತು ಕೊಟ್ರೆ ನಿಮ್ಮ ಸಂಪೂರ್ಣ ನಿಮ್ಮ ಆಸ್ತಿ ನಿಮ್ಮ ಆಟೋ ಎಲ್ಲ ಮಾಡಿದ್ರು ಕೂಡ ಅವರಿಗೆ ಕಾಂಪನ್ಸೇಷನ್ ಕೊಡೋಕ್ಕಾಗಲ್ಲ. ಆದರೆ ನಿಮ್ಮ ಆರ್ ಸಿ ಬುಕ್ ಅಪ್ಡೇಟ್ ಇದ್ದು, ಎಫ್ ಸಿ ರಿನ್ಯೂವಲ್ ಆಗಿದ್ದು, ಇನ್ಶೂರೆನ್ಸ್ ಕರೆಕ್ಟ್ ಆಗಿದ್ದು, ನಿಮ್ಮ ಹತ್ರ ಡಿ ಎಲ್ ಇದ್ದು ಡಿ ಎಲ್ ರಿನ್ಯೂವಲ್ ಆಗಿದ್ರೆ ಇವು ಯಾವುದೇ ಭಯ ಪಡಬೇಕಾಗಿಲ್ಲ. ಆಕ್ಸಿಡೆಂಟ್ ಆಗದೆ ಅಚಾನಕ್ ಅಲ್ವಾ? ಹಾಗಾಗಿ ಯಾಕೆ ಡಾಕ್ಯುಮೆಂಟೇಶನ್ ನಿಮ್ಗೆ ಅಪ್ ಟು ಡೇಟ್ ಇರಬೇಕು ಅಂದ್ರೆ, ನಾಳೆ ಏನಾದರೂ ದುರಾಡೋದು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದು ನಾಳೆ ನಿಮಗೆ ಅದು ಇನ್ನ ಅಷ್ಟು ಸಮಸ್ಯೆ ಜಟಿಲ ಆಗಬಾರದು. ಅದಕ್ಕೆ ನೀವು ಯಾವತ್ತೂ ನಿಮ್ಮ ಗಾಡಿ ಹೊರಗಡೆ ತಗೊಂಡು ಬರೋದಕ್ಕಿಂತ ಮೊದಲು ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ರಸ್ತೆ ಬಂದ್ರೆ ಪೊಲೀಸ್ನವ್ರು ಕೈ ಹಿಂಗೆ ಅಂದಿದ ತಕ್ಷಣ ಟಕ್ಕಂತ ಸ್ಮಾರ್ಟ್ ಕಾರ್ಡ್ ಸರ್ ತಗೊಳ್ಳಿ ಸರ್ ಇದರಲ್ಲೆಲ್ಲ ಇದೆ. ಫುಲ್ ಕಾನ್ಸ್ಟೇಬಲ್ಗೂ ಖುಷಿ ಆಗುತ್ತೆ, ಏನಪ್ಪ ಇಷ್ಟು ಡಿಸಿಪ್ಲಿನ್ ಇದಾರೆ ಇವರು ಡ್ರೈವರ್, ಖುಷಿ ಆಗುತ್ತೆ. ಅವ್ರ ಮೊದಲು ನಮ್ಗೆ ಆಯ್ತು ಹೊರಡಿ. ಅದೇ ಸಂಬಂಧ ಇತ್ತೀಚೆಗೆ ನಾವು ಒಂದು ಡ್ರೈವ್ ಮಾಡಿದ್ವಿ, ಸುಮಾರು 150 ಆಟೋಗಳನ್ನ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವ್ರ ಸಿಬ್ಬಂದಿ ತಗೊಂಡವ್ರು ಹಾಕಿದ್ರು. ಮೋಸ್ಟ್ಲಿ ನಿಮ್ಗೆ ಗೊತ್ತಿದೆ, ಅವತ್ತು ಒಂದು 10 ಜನ ಮಾತಾಡಿದ್ರು ನಮಗೆ, ಸರ್ ಇಲ್ಲ ಸರ್ ಎಲ್ಲ ತಗೊಂಡು ಹೋಗಿದ್ದಾರೆ ಟ್ರಾಫಿಕ್ ಸ್ಟೇಷನ್. ಒಂದು ಕಂಡೀಷನ್ ಮೇಲೆ ಅವತ್ತು ನಾವು ಬಿಟ್ಟು 8 ಡೇಸ್ ಟೈಮ್ ಕೊಡ್ತೀವಿ, ಕೊಟ್ಟಿದ್ದೀವಲ್ವ, ಕೊಟ್ಬಿಟ್ಟು ಕಳಿಸಿದ್ರು. ಅವತ್ತು 8 ಡೇಸ್ ಟೈಮ್ ಕೊಟ್ವಿ, 8 ದಿವಸಗಳೊಳಗಾಗಿ ಎಲ್ಲ ಡಾಕ್ಯುಮೆಂಟೇಶನ್ನ ಯಾರ್ಯಾರು ತಂದು ಕೊಡ್ತಾರೆ ಮತ್ತೆ ಯಾರ್ಯಾರು ಇಟ್ಕೊಂಡಿರ್ತಾರೆ ಆ ವೆಹಿಕಲ್ಸ್ನ ಬಿಟ್ಟು ಉಳಿದಿದ್ದ ವೆಹಿಕಲ್ಸ್ನ ನಾವು ಸೀಸ್ ಮಾಡ್ತೀವಿ. ಈಗ ನಮ್ಮ ಸ್ಮಾರ್ಟ್ ಕಾರ್ಡ್ ಕೊಟ್ಟು ಒಂದು ಕೆ ಎಲ್ ಅಂತ ನಂಬರ್ ಕೊಡ್ತಾ ಇದ್ದಾರೆ, ಕೋಲಾರ ಟ್ರಾಫಿಕ್ ಪೊಲೀಸ್ ಕೆ ಎಲ್ ಅಂತ ಮಾಡಿದ್ರು ಕೋಲಾರ ಟ್ರಾಫಿಕ್. ಆ ಹಿಂದ್ಗಡೆ ಸ್ಟಿಕ್ಕರ್ ಇದ್ಬಿಟ್ರೆ, ಮುಂದ್ಗಡೆ ಸ್ಟಿಕ್ಕರ್ ಇದ್ರೆ ನಮ್ಮ ಪೊಲೀಸರ ಕೈ ಹಾಕೋ ಅವಶ್ಯಕತೆ ಇಲ್ಲ. ನಾವೇ ಕೊಟ್ಟಿರೋ ಸ್ಟಿಕ್ಕರ್ ಯಾರು ಎಲ್ಲ ಇದೆ ಪರ್ಫೆಕ್ಟ್ ಇದೆ, ಅವರು ನಿಮ್ ಟೈಮು ವೇಸ್ಟ್ ಆಗಲ್ಲ, ನಮ್ಮ ಟೈಮು ವೇಸ್ಟ್ ಆಗಲ್ಲ, ನಿಮ್ಮ ಕುತ್ಕೊಳ್ಳೋ ಪ್ಯಾಸೆಂಜರ್ಗೂ ತೊಂದರೆ ಆಗಲ್ಲ, ಕಿರಿಕಿರಿ ಆಗಲ್ಲ. ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು
ಯಾರು ಮಾಡಿಸಿಲ್ಲ ಬಹಳ ಬೇಗ ಮಾಡ್ಬಿಡಿ ಈ ಸರಿ ನಾವು ಇನ್ನೊಂದು ಡ್ರೈವ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ವೆಹಿಕಲ್ ಬಿಡಲ್ಲ ವೆಹಿಕಲ್ ಸೀಸ್ ಮಾಡ್ತಾರೆ ಗಣೇಶಣ್ಣ ಹೇಳ್ತಾ ಇದ್ರು ರಾತ್ರಿ ಓಡಾಡ್ತವೆ ಫಸ್ಟ್ ಅಗಲೊತ್ತಿರೋದನ್ನ ಮುಗಿಸ್ಬಿಡ್ತೀವಿ ಗಣೇಶಣ್ಣ ಈಗ ಅಗಲೊತ್ತಿರೋದನ್ನ ಎಲ್ಲ ಒಂದು ಶಿಸ್ತುಬದ್ಧವಾಗಿ ಎಲ್ಲ ಮಾಡ್ಕೊಂಡು ನಮಗೂ ಗೊತ್ತಿದೆ ರಾತ್ರಿ ಓಡಾಡ್ತಾರೆ ರಾತ್ರಿ 10-11 ಗಂಟೆ ಆದ್ಮೇಲೆ ಅವ್ರು ಕೆಲವು ಗಲ್ಲಿಗಳಿಂದ ಆಚೆ ಬರ್ತಾವ ಆಟ ಬಿಡಂತ ನಮಗೂ ಮಾಹಿತಿ ಇರ್ತಾ ಇದ್ರು ಫಸ್ಟ್ ಇದನ್ನ ಕ್ಲೀನ್ ಮಾಡ್ಬಿಡ್ತೀವಿ ಒಂದು ವಾರ 5 ದಿವಸದಲ್ಲಿ ಕ್ಲೀನ್ ಮಾಡ್ತೀವಿ ನಿಮ್ಗೆ ಏನಾದ್ರೂ ಆ ರೀತಿ ಸಮಸ್ಯೆ ಇದ್ರೆ ದಯವಿಟ್ಟು ನಮ್ ಕಚೇರಿ ಯಾವಾಗ ಓಪನ್ ಇರುತ್ತೆ ಯಾರು ಬೇಕಾದ್ರೂ ಬರಬಹುದು ಕ್ಯೂನಲ್ಲಿ ಫಸ್ಟ್ ಕಮ್ ಯಾರು ಫಸ್ಟ್ ಬರ್ತಾರ ಅವರು ಸೆಕೆಂಡ್ ಬರ್ತಾರ ಅವರು ಮತ್ತೆ ಯಾರೇ ಆಗಿರ್ಬೋದು ನಮ್ಮ ಆಫೀಸರ್ ಫಸ್ಟ್ ಕಮ್ ಬಸ್ ಅವರು ಸೊ ನೀವು ಬಂದು ನನ್ಗೆ ಭೇಟಿ ಮಾಡಿ ನಿಮ್ ಕಷ್ಟ ಹೇಳ್ಕೊಡಿ ಅದನ್ನ ಬಗೆಹರಿಸೋ ಇದು ನಿಮ್ಮ ಒಳ್ಳೇದಕ್ಕೆ ನಾನು ಹೇಳೋದು ಇದ್ರ ಜೊತೆಗೆ ಆಟೋ ಸ್ಟ್ಯಾಂಡ್ ಬಗ್ಗೆ ಹೇಳ್ತಾ ಇದ್ರು ರಾಜೇಂದ್ರ ಅವರು ನಿಜವಾಗ್ಲು ಬೀದರ್ ಕೋಟೆ ಅಂತ ಬೀದರ್ ಫೋರ್ಟ್ ಕೋಟೆ ಇದೆ ಆ ಕೋಟೆ ಪಕ್ಕದಲ್ಲಿ ನಾನು ಎಸ್ ಪಿ ಬೀದರ್ 2018 ಎಸ್ ಪಿ ಬೀದರ್ ಇರಬೇಕಾದ್ರೆ ಕೆಲವು ಆಟೋ ಸ್ಟ್ಯಾಂಡ್ ಗಳಿಗೆ ಅಲ್ಲಿ ಬಹಳ ಸುಂದರವಾಗಿ ಮಾಡಿದ್ರು ಮೊದಲೇ ರಾಜೇಂದ್ರ ಅವರು ಅದು ಅದು ಹೇಳಿದೆ ಈಗ ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಎಸ್ ಎನ್ ಆರ್ ಆಸ್ಪತ್ರೆ ಸ್ಟ್ಯಾಂಡ್ ಅವ್ರು ಯಾರಿದ್ರಿ ಇದರ ಕೇಳಿ ಅವರಿಗೆ ಎಸ್ ಎನ್ ಆರ್ ಆಸ್ಪತ್ರೆ ಹತ್ರ ಕೆಲಸ ಶುರುವಾಗಿ ಒಂದು ವಾರ ಆಯ್ತು ಜೆಸಿಬಿ ನಲ್ಲಿ ಮಣ್ಣೆಲ್ಲ ತೆಗೆದು ಲೆವೆಲ್ ಮಾಡಿ 15 ಅಡಿ ಅಗಲ ಅದಕ್ಕೆ ವೆಟ್ ಮಿಕ್ಸ್ ಹಾಕಿ ರೋಲಿಂಗ್ ಆಗಿದೆ ಆ ವೆಟ್ ಮಿಕ್ಸ್ ಹಾಕಿ ರೋಲಿಂಗ್ ಆದ್ಮೇಲೆ ಅದರ ಮೇಲೆ ಈಗ ಕಾಂಕ್ರೀಟ್ ಪ್ಲಾಂಟ್ಸ್ ಬರುತ್ತೆ ಕಾಂಕ್ರೀಟ್ ಆದ್ಮೇಲೆ ಸೈಡ್ಗೆ ಒಂದು ಸ್ಟೀಲ್ ಕೇಸಸ್ ಅಲ್ಲಿ ಗ್ರಿಲ್ ವರ್ಕ್ ಮಾಡಿ ಅದರ ಮೇಲೆ ಪ್ಯಾರಾಬೋಲಾ ಅಂತಾರೆ ಪ್ಯಾರಾಬೋಲಾ ಶೇಪ್ ಒಂದು ಶೀಟಿಂಗ್ ವ್ಯವಸ್ಥೆ ಆಗಿ ಸೊ ಅದಕ್ಕೆ ಒಂದು ಸುಂದರವಾದ ಹೆಸರಿತ್ತು ರಾಜೇಂದ್ರ ಅವರು ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಅಳವಡಿಸಿ ಆ ಆಟೋ ಸ್ಟ್ಯಾಂಡ್ ನೀವು ಹೋಗಿ ನಿಲ್ಲಿಸಿದ್ರೆ ನಿಮಗೆ ಖುಷಿಯಾಗ್ಬೇಕು ನಮ್ಮ ಗಾಡಿ ಬಂದಿದ್ವಿ ಒಬ್ಬ ವಾಪಸ್ ಪ್ಯಾಸೆಂಜರ್ನ ಕರ್ಕೊಂಡೋಗಿ ಬಿಟ್ಟು ನಿಯರ್ ಬೈ ಎಲ್ಲ ಇದ್ರೆ ಪ್ಯಾಸೆಂಜರ್ ಸಿಗಲಿಲ್ಲ ಅಂದ್ರೆ ಇಲ್ಯಾಕೆ ಅಲ್ಲಿ ಇಲ್ಲಿ ಕಾಯಿಲ್ಲ ಹೋಗಿ ಆಟೋ ಸ್ಟ್ಯಾಂಡ್ ಅಲ್ಲಿ ಹಾಕೊಳ್ಳೋಣ ಅಂತ ಆ ತರ ಒಂದು ನಿಮ್ಮ ಮನೆ ನಿಮ್ ಜಾಗ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಂತ ಪಾಸಿಟಿವ್ ವೈಬ್ರೇಷನ್ಸ್ ಇರುವಂತ ಜಾಗ ಆವಾಗ ಖುಷಿ ಆಗುತ್ತೆ ನಿಮ್ಮ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ಅಲ್ಲೇ ಕಸದ ರಾಶಿ ಅಲ್ಲೇ ಹಂದಿಗಳು ಓಡಾಡ್ಕೊಂಡು ಅಲ್ಲೇ ಮೂಗಿಡ್ಕೊಳಕಾಗುತ್ತೆ ಅಲ್ಲೇ ಕೊಚ್ಚೆ ನೀರು ಹರಿತಾ ಇದ್ರೆ ನಿಮ್ಗಲ್ಲಿ ಇದಕ್ಕಾಗುತ್ತಾ ಆ ರೀತಿ ವಾತಾವರಣದಲ್ಲಿ ದಿನಕ್ಕೆ 8 ಗಂಟೆಯಲ್ಲಿ 3-4 ಗಂಟೆ ಅಲ್ಲಿ ಕಳೀತೀರಿ ಆ ಕೆಟ್ಟ ವಾತಾವರಣದಲ್ಲಿ ನೀವು ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋ ಹಾಕೊಂಡು ಪ್ಯಾಸೆಂಜರ್ಸ್ ಕಾಯ್ತಾ ಇದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಆಟೋ ಸ್ಟ್ಯಾಂಡ್ ಗಳನ್ನ ಸರಿ ಮಾಡಿಸೋ ಉದ್ದೇಶ ನಿಮಗೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನೀವು ಸ್ವಲ್ಪ ಎದೆ ಇರ್ತೀಯ ಒಳ್ಳೆ ಸಕರಾಗಿದೆ ನಮ್ದು ನಮ್ ಚೇಂಬರ್ ಚೆನ್ನಾಗಿ ಮಾಡ್ಕೊಳ್ತೀವಿ ಯಾಕೆ ಚೇಂಬರ್ ಚೆನ್ನಾಗಿ ಮಾಡ್ಕೊಳ್ತೀವಿ ನಮ್ ಕೂತ್ಕೊಳ್ಳೋ ಜಾಗ ಕರೆಕ್ಟ್ ಆಗಿರ್ಬೇಕು ನಾವು ಓಡಾಡೋ ಸ್ಥಳ ಚೆನ್ನಾಗಿರ್ಬೇಕು ನಾವು ಹಾಕೊಳ್ಳೋ ಬಟ್ಟೆ ಶುಭ್ರವಾಗಿದ್ರೆ ನಮ್ಮ ಯೋಚನೆಗಳು ಆಲೋಚನೆಗಳು ಎಲ್ಲ ಶುಭ್ರವಾಗಿದೆ ಸೊ ಹಾಗಾಗಿ ಆಟೋ ಸ್ಟ್ಯಾಂಡ್ಗಳು ಅದಾದ್ಮೇಲೆ ಟೇಕಲ್ ರಸ್ತೆ ಅವ್ರು ಬಂದಿದ್ರು ಟೇಕಲ್ ರಸ್ತೆ ಅವ್ರಿಗೆ ಅದು ಸ್ವಲ್ಪ ಜಾಗದ ಪ್ರಾಬ್ಲಮ್ ಇದೆ ಬಿಬಿಪಿ ಸಾರಿ ನಗರಸಭೆಗೆ ಹೇಳಿದ್ದೀವಿ ಸರ್ವೆ ಮಾಡಿ ಆ ಮಿಲ್ಕ್ ಬೂತ್ ಏನಿದೆ ಆ ಮಿಲ್ಕ್ ಬೂತ್ ನಗರಸಭೆ ಆಸ್ತಿಯಲ್ಲಿ ಬರುತ್ತೋ ಇಲ್ಲ ಬೇರೆ ಅದನ್ನ ಇಲ್ಲಿಗೆಲ್ಲ ಕಟ್ಟಿದ್ರು ಚೆಕ್ ಮಾಡಿಕೊಂಡು ಅವ್ರನ್ನ ಸಿಎಂಸಿ ಕಮಿಷನ್ ಸರ್ವೆ ಮಾಡಿ ಕೊಡ್ತಾರೆ ಅದಾದ್ಮೇಲೆ ಅದನ್ನ ಡೆಮೊಲಿಷನ್ ಮಾಡಿ ಅಲ್ಲಿ ಒಂದು ಹೊಸ ಆಟೋ ಸ್ಟ್ಯಾಂಡ್ ಮಾಡೋಗೆ ಯಾರೋ ಅಲ್ಲಿ ಅಂಗಡಿ ಹಾಕೊಂಡು ಯಾರೋ ಬಾಡಿಗೆ ಹಾಕ್ಸ್ಕೊಳತ್ತೆ ಯಾಕೆ ಕಲೆಕ್ಟ್ ಮಾಡಿಬಿಡ್ಬೇಕು ಸಾರ್ವಜನಿಕರಿಗೋಸ್ಕರ ಆದ್ರೆ ಪರವಾಗಿಲ್ಲ ಯಾರೋ ಒಬ್ಬ ವ್ಯಕ್ತಿ ತನ್ನ ಸ್ವಂತಕ್ಕೋಸ್ಕರ ಸರ್ಕಾರಿ ಜಮೀನಿನಲ್ಲಿ ಒಂದು ಶೆಡ್ ಹಾಕಿ ಅಲ್ಲಿ ಅಂಗಡಿ ಬಾಡಿಗೆ ತಗೊಂಡು ಅವನು ಏನು ದುಡಿದೆ ಲೀಡರ್ಗಿರಿ ಮಾಡ್ಕೊಂಡಿರ್ತಂತ ನಾವ್ಯಾಕ್ಟ್ ಸಹಿಸ್ಕೋಬೇಕಲ್ವಾ ಸೊ ಹಾಗಾಗಿ ಅದನ್ನ ಮಾಡ್ತೀವಿ ಮತ್ತೆ ಅದಾದ್ಮೇಲೆ ಕ್ಲಾಕ್ ಟವರ್ ಅಲ್ಲಿ ಕೂಡ ಅದನ್ನ ಪ್ಲೇಸ್ ಐಡೆಂಟಿಫೈ ಮಾಡ್ತೀವಿ ಈ ಸದ್ಯಕ್ಕೆ 3 ಇದೆ ಇನ್ನು ನಮ್ಮ KSRC ಬಸ್ ಸ್ಟ್ಯಾಂಡ್ ನೋಡಿದ್ವಿ ಫಸ್ಟ್ ಇದು 3 ಒಂದು 15 ದಿವಸ ಬೇಗ ಮುಗಿಸ್ಬಿಟ್ಟಿದ್ವಿ ಮುಗ್ದೋಗಿ ಇರ್ತಿತ್ತು ಮಳೆ ಶುರುವಾಗಿದ್ದರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಸೊ ಹಾಗಾಗಿ ಆಟೋ ಸ್ಟ್ಯಾಂಡ್ಗಳು ಸ್ವಲ್ಪ ಸರಿ ಮಾಡಬೇಕು ಇದ್ರ ಜೊತೆಗೆ ಈಗ ಇಷ್ಟೆಲ್ಲ ಹೇಳಾದ್ಮೇಲೆ ನನ್ನ ಕಡೆಯಿಂದ ನಿಮ್ಮ ಆಟೋ ಏನು ಚಾಲಕರು ಇದ್ದೀರಿ ನಿಮ್ಮ ಒಂದು 2 ಕಿವಿ ಮಾತಿದೆ ವರ್ಷಕ್ಕೆ 2 ಸರಿ ಯೂನಿಫಾರ್ಮ್ ಕೊಡ್ತಾರೆ ಅವರು ನೀವು 4 ಕಾಸು ಸಂಪಾದಿಸ್ತೀರಿ ಗಣೇಶಣ್ಣ ಹೇಳ್ತಾ ಇದ್ರು ಯಾವುದೇ ಒಬ್ಬ ವ್ಯಕ್ತಿ ಒಂದು ನಗರಕ್ಕೆ ಬಂದ್ರೆ ಹೊರಗಡೆಯಿಂದ ಬಸ್ ಸ್ಟ್ಯಾಂಡ್ ಅಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಹೇಳಿದ್ರೆ ಫಸ್ಟ್ ಅವಳು ಕಾಂಟ್ಯಾಕ್ಟ್ ಬರೋದು ಆಟೋ ಡ್ರೈವರ್ ನೀವು ಹೇಗೆ ಮಾತಾಡ್ತೀರಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ
ನೀವು ಇಷ್ಟು ದಾಡಿ ಬಿಟ್ಬಿಟ್ಟು ಎಲ್ಲ ಕೂದಲು ಬಿಟ್ಟು ಕುಂಕುಮ ಹಿಂಗೆಲ್ಲ ಇಟ್ಟು ಅಂದ್ರೆ ಅಂದ್ರೆ ಆ ಇಂಪ್ರೆಷನ್ ತಗೊಂಡು ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅಲ್ವಾ. ಮನುಷ್ಯ ಫಸ್ಟ್ ಸಂಯಮನ ಕಲ್ತ್ಕೋಬೇಕು, ಅಂದ್ರೆ ಇನ್ನೊಬ್ಬ ಮನುಷ್ಯನ ಮನುಷ್ಯನ ತರ ಟ್ರೀಟ್ ಮಾಡೋದು. ನಾವು ಸರಿಯಾಗಿ ಹಂಗ್ ಮಾಡಕ್ಕಾಗಲ್ಲ ಬಿಡಿ, ನಮ್ಮ ನಾವು ಎಕ್ಸೆಪ್ಷನ್ ಪೊಲೀಸ್ ಮಾಡೋದು, ಯಾಕಂದ್ರೆ ಕ್ರಿಮಿನಲ್ ನ ಸ್ವಲ್ಪ ಆಸೆಗೆ ಟ್ರೀಟ್ ಮಾಡಬೇಕು. ಆದ್ರೆ ನೀವು ಸಾರ್ವಜನಿಕರ ಜೊತೆ ವ್ಯವಹರಿಸುವಾಗ ಬನ್ನಿ, ಎಲ್ಲಿ ಹೋಗ್ಬೇಕು, ಇಂಥ ಕಡೆ ಇಷ್ಟು ಕಿಲೋಮೀಟರ್ ಆಗುತ್ತೆ, ಇಷ್ಟ ಆಗುತ್ತೆ ನೋಡಿ, ಇಷ್ಟ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಡಿ. ಬಹಳ ಖುಷಿ ಆಗ್ತಾರೆ ಅವ್ನು ಅನ್ಸ್ಬೇಕು ನೀವು ಕಡಿಮೆ ಕೇಳಿದ್ದೀರಿ ಅಂತ. ಅವನ ಜಾಸ್ತಿ ಕೊಟ್ಟು ಹೋಗ್ತಾನೆ, ಹೋಗ್ಬೇಕಾದ್ರೆ ಚೇಂಜ್ ವಾಪಸ್ ಕೇಳಲ್ಲ. ಎಷ್ಟೋ ಸರಿ ನೀವು ಫಸ್ಟೇ ಬಾರ್ಗೇನ್ ಮಾಡಕ್ ಶುರು ಮಾಡ್ಬಿಟ್ರೆ ಅವರು ಆಟಕ್ಕೆ ಬಿಡ್ಬಿಡ್ತಾರೆ. ಒಂದೆರಡು ಪರ್ಸೆಂಟ್ ಎಕ್ಸ್ಟ್ರಾ ಎಕ್ಸೆಪ್ಷನ್ ಇರ್ತಾರೆ ಬಿಡಿ, ಅವ್ರನ್ನ ಬಿಟ್ಬಿಡಿ. ಉಳಿದ 98% ನೀವು ಬಹಳ ಲಿಬರಲ್ ಆಗಿ ಸೌಮ್ಯದಿಂದ ಮಾತಾಡಿದ್ರೆ, ಖುಷಿ ಖುಷಿಯಾಗಿ ಮಾತಾಡಿದ್ರೆ ಹೋಗ್ಬೇಕಾದ್ರೆ ಅವರವರೇ ಆಯ್ಕೆ ಇಟ್ಕೊಳ್ಳಿ ಸರ್. ಬಹಳ ಇಂಪಾರ್ಟೆಂಟ್. ಸೊ ಏನು ನಗರದ ಮೇಲೆ ಇಂಪ್ರೆಷನ್ ಬಿಡ್ತೀರಿ, ಒಂದು ಅನುಭವ ಬಿಡ್ತೀರಿ, ಕೋಲಾರದವ್ರು ಒಳ್ಳೆಯವರ ಕೋಲಾರದವ್ರು ಕೆಟ್ಟವರ ಅಂತ ತೋರಿಸ್ಕೊಡೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಕಾಲೇಜ್ ಬೇಸ್ಟ್ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾರೆ, ಪೊಲೀಸ್ನವ್ರು ಪೊಲೀಸ್ ಸ್ಟೇಷನ್ ಇರ್ತಾರೆ, ಫಸ್ಟ್ ಭೇಟಿ ಮಾಡಿದ್ರೆ ನಿಮ್ಮನ್ನ ಅಲ್ವಾ. ಯಾರು ಬಂದು ಡಿ ಸಿ ಆಫೀಸ್ ದಸ್ತರಾಕ್ಷ ಹುಡ್ಕೊಂಡು ಬರ್ತಾರ, ಹುಡ್ಕೊಂಡ್ ಬರ. ಟೂರಿಸ್ಟ್ ಬಂದ್ರು ನಿಮ್ಮನ್ನೇ ಭೇಟಿ ಮಾಡೋದು, ಊರಿಗೆ ನೆಂಟರ್ ಬಂದ್ರು ನಿಮ್ಮನ್ನೇ ಭೇಟಿ ಮಾಡೋದು, ಯಾವುದೇ ಶುಭ ಕಾರ್ಯಕ್ಕೆ ಬಂದ್ರು ನಿಮ್ಮನ್ನೇ ಭೇಟಿ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡಿ, ಇರೋ ಯೂನಿಫಾರ್ಮ್ ನ ಒಗೆದು ಹಾಕೊಂಡು ಹೇರ್ ಕಟ್ ಮಾಡಿ, ನೀಟ್ ದಾರಿ ಬಿಡಿ, ಟ್ರಿಮ್ ಮಾಡಿ, ನೀಟ್ ಟ್ರಿಮ್ ಮಾಡಿ ಒಂದು ಒಳ್ಳೆ ಕುಂಕುಮ ಇಟ್ಕೊಂಡು, ಇಲ್ಲ ಇನ್ನು ಸಿಸ್ಟಮ್ಯಾಟಿಕ್ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ ಧರ್ಮ ಸಂಬಂಧಪಟ್ಟ ನೀಟ್ ಆಟ ತಗೊಂಡು ಆಚೆ ಬನ್ನಿ, ನಿಮಗೆ ಎಷ್ಟು ಖುಷಿ ಆಗುತ್ತೆ. ಇದನ್ನೇ ಹೇಳೋದು ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಹೇಳಿರ್ತಾರೆ. ಬರೋವಾಗ ಮನೆಯಲ್ಲಿ ಒಂದು ಹೇಳೋ ಒಳ್ಳೆ ಮಾತಾಡ್ಬಿಟ್ಟು ಬನ್ನಿ. ಸೊ ಇದೆಲ್ಲ ಬಹಳ ಬೇಸಿಕ್, ಇದೆಲ್ಲ ಇದ್ರೆ ನನ್ನ ಜೀವನದಲ್ಲಿ ನಮ್ಗೇನು ದಕ್ಕಬೇಕೋ ಅಂತ ದಕ್ಕೋದು. ಪೊಲೀಸ್ ಸ್ಟೇಷನ್ ಹೋಗಿದ್ದು ರಾಜೇಂದ್ರ, ನಮ್ಮ ಇವರು ಇದ್ದರು ಪೊಲೀಸ್ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿವಿ. ಪೇಂಟ್ ಹೊಡೆದು ನೀಟಾಗಿ ಎಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದೀವಿ. ಅಲ್ಲಿ ಹೋದ್ರೆ ಅಲ್ಲೊಂದು ಇನ್ವಿಟೇಷನ್ ಬಿದ್ದಿದೆ, ಅಲ್ಲೊಂದು ಇನ್ವಿಟೇಷನ್ ಬಿದ್ದಿದೆ, ಅಲ್ಲಾರು ಟೀ ಕುಡ್ಕೊ ಕಂಪಿಟ್ಟಿದ್ದಾರೆ, ಇಲ್ಲೊಂದು ಕಂಪಿಟ್ಟಿದ್ದಾರೆ. ಹೇಳದೆ ಅವ್ರಿಗೆ ನೋಡಪ್ಪ ನೀ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀವಿ, ನಮ್ಮ ಮೆಸೇಜ್ ಹೋಗಿ ಈಗ ನಿಮ್ಮ ಬರಕ್ಕೆ ತಮ್ಮದ. ಎಲ್ಲಿ ಕಸ ಇರುತ್ತೋ ಅಲ್ಲಿ ಶನೇಶ್ವರ ಇರ್ತಾರೆ, ಎಲ್ಲಿ ಗಲೀಜ್ ಇರುತ್ತೋ ಅಲ್ಲಿ ಶನೇಶ್ವರ ಇರ್ತಾರೆ. ಶನೇಶ್ವರ ಎಗ್ಲೇರ್ಕೊಂಡು ಗೊತ್ತಲ್ವಾ. ಹಾಗಾಗಿ ಟೀ ಕುಡಿದ್ರೆ ಅದು ತಗೊಂಡ ಕಪ್ ಎಲ್ಲ ಹಾಕ್ಬೇಕು ಅಲ್ಲಿ ಹಾಕ್ಬೇಕು. ಇನ್ವಿಟೇಷನ್ ಕೊಟ್ರ ನೋಡಿದ್ರೆ ಯಾವತ್ತು ಹೋಗ್ಬೇಕು ಅಂದ್ರೆ ಅಲ್ಲೆಲ್ಲ ಒಂದು ಗಡೆ ಬರೆದಿಟ್ರಿ, ಇನ್ವಿಟೇಷನ್ ತಗೊಂಡಾಗ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು. ಅಲ್ಲೊಂದು ಇನ್ವಿಟೇಷನ್ ಕವರ್ ಪೀಸ್ ಹಾಕೋದು, ಇಲ್ಲಿ ಮೇನ್ ಕಾರ್ಡ್ ಪೀಸ್ ಹಾಕೋದು, ಇನ್ನೊಂದು ಯಾವುದೋ ಪೇಪರ್ ಪೀಸ್ ಹಾಕೋದು. ಇದನ್ನ ಯಾರಾದರೂ ಶಿಸ್ತು ಅಂತಾರ, ಅದೇ ರೀತಿ ನಿಮಗೂ ಅಪ್ಲೈ ಆಗುತ್ತೆ, ಎಲ್ಲರೂ ಅಪ್ಲೈ ಆಗುತ್ತೆ. ಸೊ ಶಿಸ್ತುಬದ್ಧವಾಗಿ ನಿಮ್ಮ ದಿನ ಶುರುವಾದ್ರೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಲಕ್ಷ್ಮಿ ನಿಮಗೆ ಒಲಿತಾಳೆ. ಇಲ್ಲ ಅಂದ್ರೆ ಮನಸ್ಸು ಹಿಡಿತದಲ್ಲಿರೋದಿಲ್ಲ, ಮನಸ್ಸು ಹಿಡಿತದಲ್ಲಿರೋದ್ರೆ ಗಾಡಿನೂ ಹಿಡಿತದಲ್ಲಿರೋದಿಲ್ಲ, ಗಾಡಿ ಹಿಡಿತದಲ್ಲಿರೋದ್ರೆ ಇಲ್ಲ ಡಿವೈಡರು ಮುಂದ್ಗಡೆ ಆಟೋ ಇದ್ರೆ ಟೂ ವೀಲರೋ ಯಾರೋ ಏನೋ ಮಾಡಿ ಏನೋ ಮಾಡಿ ಮಾಡಿ. ಅದಕ್ಕೆ ಒಳ್ಳೆ ಮನಸ್ಸಿನಿಂದ ಬೆಳಗ್ಗೆ ಎದ್ದು ದಯವಿಟ್ಟು ಆಚೆ ಬನ್ನಿ. ಎರಡನೇದು ಆಟೋ ಡ್ರೈವರ್ ಅಂದ್ರೆ ಇಂಪ್ರೆಷನ್ ಹೆಂಗಿದೆ ಅಂದ್ರೆ ಕುಡಿತಾರೆ, ಕರೆಕ್ಟಾ? ಭಾರತ ನಿಂತ್ಕೋತಾರೆ ಸಾಯಂಕಾಲ ಮನೆಗೆ ಹೋಗಕ್ಕಿಂತ ಮೊದಲು. ದಯವಿಟ್ಟು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಗೆ ಏನ್ ಮಾಡ್ಬೇಕಾದ್ರೆ ಮನೇಲಿ ಮಾಡಿ, ಉಳಿಸಿ, ದುಡ್ಡು ಉಳಿಸಿ. ರಾಜೇಂದ್ರ ಅವ್ರು ಹೇಳ್ತಾ ಇದ್ರು ಆರ್ಡರ್ ಮನಿ ಅಂತ. ನಿಜವಾದ ಶ್ರಮ ಪಟ್ಟು ದುಡಿಯೋ ದುಡ್ಡು ಎಷ್ಟು, ಬೆಳಗ್ಗಿಂದ ಸಾಯಂಕಾಲ 500 ರೂಪಾಯಿ ನೀವು ದುಡಿಬೇಕಂದ್ರೆ ಎಷ್ಟು ಓಡಾಡ್ಬೇಕು, ಎಂತೆಂತ ಜನಗಳಿರುತ್ತೆ. ನೀವು ಕೆಲವರು ಬಿ ಪಿ ಶುಗರ್ ಇರುತ್ತೆ ಪ್ಯಾಸೆಂಜರ್ಗೆ, ಸುಮ್ ಸುಮ್ಮನೆ ಅರೇ ಬಿಡಲ್ಲ ಅಂತಾರಲ್ವಾ, ಏ ಇಲ್ಲ ಹಿಂಗ್ ಹೋಗಿದ್ರೆ ಹತ್ರ ಇರ್ತಿತ್ತು, ನೀನ್ ಹಿಂಗ್ ಹೋಗ್ತಾ ಇದೆಯಾ. ನೀವು ಒಳ್ಳೆ ಮನಸ್ಸಿನಿಂದ ಕರೆಕ್ಟ್ ಆಗಿ ಸ್ಟ್ರೈಟ್ ಒಂದೇ ಇರೋದು ಹೋಗ್ತಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ ಅದು ಇದು ಹತ್ರದ ಅದು ರೋಡ್ ಅಂತ. ಆದ್ರೆ ಅವ್ರಿಗೇನೋ ಮನಸ್ಸಲ್ಲಿ ಅನುಮಾನ, ಇಲ್ಲ ಇವರು ಮೀಟರ್ ಜಾಸ್ತಿ ಉಳಿದ್ರೆ ಹೀಗೆಲ್ಲ ಹೋಗ್ತಾ ಇದಾರೆ. ಆ ತರದೆಲ್ಲ ಕಷ್ಟಗಳನ್ನು ಅನುಭವಿಸಿ ಸಾಯಂಕಾಲ 4 ತಾಸು ಸಂಪಾದಿಸಿ ಯಾರೋ ಕೆಟ್ಟ ಸ್ನೇಹಿತನ ಸಹವಾಸ ಮಾಡಿ, ಏ ಇನ್ನೂ 8 ಗಂಟೆ ಮನೆಗೆ ಯಾಕೆ ಬಾ ಅಂತ
ನೀವೆಲ್ಲ ಮುಗಿಸ್ಕೊಂಡು ಅವನು ಕೆಟ್ಟವರ ಪರ ಸಹವಾಸ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಮನೆಗೆ ಹೋಗೋಸೋಕೆ ನಿಮ್ಮ ಮಕ್ಕಳು ಮಲಗಿರ್ತಾರೆ. ಇಷ್ಟೆಲ್ಲ ದೂರದಿಂದ ಯಾರಿಗೋಸ್ಕರ? ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ? ಆ ಮಗು ಹೋಗಿ ಪ್ರೀತಿಯಿಂದ ನೀವು ಒಂದ್ ಎರಡು ನಿಮಿಷ ಮಾತಾಡಿಸಲಿಲ್ಲ ಅಂದ್ರೆ ಮತ್ತೆ ಬೆಳಗ್ಗೆ ನೀವು ಎದ್ದೋಷ್ಟೊತ್ತಿಗೆ ಆ ಮಗು ಸ್ಕೂಲ್ ಹೋಗಿರೋದು. ಇದು ಜೀವನ. 7 ಗಂಟೆ ಮುಗಿಸ್ತಿರೋ 8 ಗಂಟೆ ಮುಗಿಸ್ತಿರೋ ನಿಮ್ಮ ಟ್ರಿಪ್ ಮುಗಿಸಿ ಮನೆಗೆ ಹೋಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರ ಅವಶ್ಯಕತೆಗಳನ್ನ ಪೂರೈಸಿ, ಅವರನ್ನ ಆಟೋ ಡ್ರೈವರ್ ಆಗದಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಗೊತ್ತಾಯ್ತಾ? ನಮ್ಮ ಅಪ್ಪ ಆಟೋ ಓಡಿಸ್ತಾ ಇದ್ದ, ನಾನು ಆಟೋ ಓಡಿಸ್ತೀನಿ ಅನ್ನೋ ಪರಿಸ್ಥಿತಿಗೆ ದಯವಿಟ್ಟು ನೋಡ್ಬೇಡಿ. ತಕ್ಕ ಮಟ್ಟಿಗೆ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವ್ದಾದ್ರು ಸ್ಕೂಲ್ಗೆ ಸೇರಿಸಿ ಒಳ್ಳೇದು ಹೇಳಿಕೊಡಿ. ಅವರು ಏನಾದರೂ ಸಾಧನೆ ಮಾಡಿದ್ರೆ, ಈಗ ಎಲ್ಲರೂ ಬಹಳ ಕಡೆ ನೋಡ್ತೀವಲ್ವಾ, ಆಟೋ ಚಾಲಕರ ಮಗಳು IAS ಆದ ಕತೆ, ಆಟೋ ಮಗಳು IPS ಆದ ಕತೆ, ಯಾವುದೇನು ಅಸಾಧ್ಯ ಅಲ್ಲ. ನೀವು ಮನಸ್ಸು ಮಾಡ್ಬೇಕಷ್ಟೆ. ಆಮೇಲೆ ಅಯ್ಯೋ ಆಗಲ್ಲ, ಅಯ್ಯೋ ಆಗಲ್ಲ, ಅದು ಮಾತ್ರ ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಅದನ್ನು ಮಾಡಿ ಒಳ್ಳೇದಾಗ್ಲಿ. ಜಯದೇವರು ಹೀಗೆ ಪತ್ರಿಕಾ ಸರಿ ಮಾಡ್ತಾ ಇದ್ದಾರೆ, ಮಾಡಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಅವರು ನಿಮ್ಮ ಎಲ್ಲರ ಪರವಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನನ್ನ ಕರೆದು ಇಲ್ಲಿ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ನಾನು